ಬೆಂಗಳೂರಿಂದ ಹೈದರಾಬಾದಿಗೆ ಕೂಡ ಈಗ ವಂದೇ ಭಾರತ್ ಸೇವೆ ಆರಂಭ ಆಗ್ತಾ ಇದೆ. ಈ ವಂದೇ ಭಾರತ್ ರೈಲ್ನ ರೂಟು, ಅದರ ಟೈಮಿಂಗ್ಸ್, ಅದರ ಬಗ್ಗೆ ಎಲ್ಲ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇವೆ. ಇದುವರೆಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಬೆಂಗಳೂರಿಂದ ಡೈರೆಕ್ಟ್ ಹೈದರಾಬಾದ್ಗೆ ಹಲವಾರು ಟ್ರೈನ್ಗಳಿವೆ. ಈಗ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಕೂಡ ಬಿಡಲಾಗ್ತಾ ಇದೆ. ಇದೆ ಸೆಪ್ಟೆಂಬರ್ 24ಕ್ಕೆ ಇನಾಗ್ರೇಷನ್ ಕೂಡ ಆಗಲಿದೆ. ಹೈದರಾಬಾದ್ನ ಕಾಸಿಗುಡ ರೈಲ್ವೆ ಸ್ಟೇಷನ್ನಿಂದ ಬೆಂಗಳೂರಿನ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಈ ವಂದೇ ಭಾರತ್ ಟ್ರೈನ್ ಇರಲಿದೆ. ಈ ವಂದೇ ಭಾರತ್ ಟ್ರೈನ್ 610 ಕಿಲೋಮೀಟರ್ಗಳನ್ನ 8:30 ಕವರ್ ಮಾಡಲಿದೆ. ನೀವು ಬೇರೆ ಟ್ರೈನ್ಗಳನ್ನ ನೋಡಿದ್ರೆ 11-12 ಗಂಟೆ ಅಂತೂ ಬೇಕಾಗ್ತದೆ. ಈ ಟ್ರೈನ್ 8:30 ನೀವು ಬೆಂಗಳೂರಿಂದ ಹೈದರಾಬಾದ್ ಅಥವಾ ಹೈದರಾಬಾದಿಂದ ಬೆಂಗಳೂರಿಗೆ ಬರಬಹುದಾಗಿದೆ. ಈ ಟ್ರೈನ್ನ ಟೈಮಿಂಗ್ಸ್ ಬಗ್ಗೆ ನೋಡೋದಾದ್ರೆ ಬೆಳಿಗ್ಗೆ 5:30 ಕಾಚಿಗುಡ ರೈಲ್ವೆ ಸ್ಟೇಷನ್ನಿಂದ ಹೈದರಾಬಾದಿಂದ ಹೊರಳಿದೆ. 6:59 ಮೆಹಬೂಬ ನಗರ್, 8:39 ಕರ್ನೂಲ್ ಸಿಟಿ, 10:54 ಅನಂತಪುರ್, 11:20 ಧರ್ಮವರಂ, ಮಧ್ಯಾಹ್ನ 2:00 ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದು ತಲುಪುತ್ತದೆ. ಬೆಳಿಗ್ಗೆ 5:30 ಹೈದರಾಬಾದಿಂದ ಹೊರಟು ಮಧ್ಯಾಹ್ನ 2:00 ಯಶವಂತಪುರಕ್ಕೆ ಬಂದು ತಲುಪುತ್ತದೆ. 2:45 ಮತ್ತೆ ರಿಟರ್ನ್ ಬೆಂಗಳೂರಿಂದ ಹೊರಟು ಯಶವಂತಪುರದಿಂದ ಹೈದರಾಬಾದ್ ಕಾಚಿಗುಡ ರೈಲ್ವೆ ಸ್ಟೇಷನ್ ಹೋಗಿ ತಲುಪುವಾಗ 11:15 ಆಗಿರ್ತದೆ. ರಾತ್ರಿ 11:15 ಹೋಗಿ ಅಲ್ಲಿ ಹೋಗಿ ತಲುಪ್ತದೆ. ಮಧ್ಯಾಹ್ನ 2:45 ಹೊರಟು ರಾತ್ರಿ 11:15 ಹೋಗಿ ತಲುಪ್ತದೆ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಇದು ಸ್ಟಾಪ್ ಇರ್ತದೆ, ಬೇರೆ ಯಾವುದೇ ಸ್ಟಾಪ್ ಕೂಡ ಕರ್ನಾಟಕದಲ್ಲಿ ಇರೋದಿಲ್ಲ. ಸದ್ಯಕ್ಕೆ ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಯಾವುದೇ ಅಪ್ಡೇಟ್ ಕೂಡ ಇಲ್ಲ ಅದರ ಬಗ್ಗೆ. ನೀವು ಈ ರೀತಿಯಲ್ಲಿ ಬೆಂಗಳೂರಿಂದ ನೀವು ಡೈರೆಕ್ಟ್ ಹೈದರಾಬಾದ್ಗೆ ಈ ವಂದೇ ಭಾರತ್ ಟ್ರೈನ್ ಮೂಲಕ ಹೋಗ್ಬೋದು. ಈ ವಂದೇ ಭಾರತ್ನ ಟಿಕೆಟ್ನ ಪ್ರೈಸ್ನ ನಾವು ಇಲ್ಲಿ ನಮಗೆ ಸಿಕ್ಕಿದ್ರೆ ನಾವು ಇಲ್ಲಿ ಕೊಟ್ಟಿರ್ತೇವೆ ಇಲ್ಲಿ ನೋಡ್ಬೋದು. ಇಲ್ಲಾಂದ್ರೆ ನಾವು ಕಮೆಂಟ್ ಸೆಕ್ಷನಲ್ಲಿ ಕೂಡ ನಾವು ಪಿನ್ ಮಾಡಿರ್ತೀವಿ. ಯಾವಾಗ ನಮಗೆ ಟಿಕೆಟ್ ಪ್ರೈಸ್ನ ಲೀಸ್ಟ್ ಸಿಗ್ತದೆ ಆವಾಗ ನಾವು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ, ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಈ ವಂದೇ ಭಾರತ್ ರೈಲ್ ಕರ್ನಾಟಕದ 3ನೇ ವಂದೇ ಭಾರತ್ ರೈಲ್ ಆಗಿದೆ. ಈ ರೈಲ್ನ ವಿಶೇಷತೆಗಳ ಬಗ್ಗೆ ಇನ್ನೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ನಾವು ಹೇಳಿದ್ದೇವೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ, ನಮಗೆ ಗೊತ್ತಿರೋ ಮಾಹಿತಿ ನಾವು ನಿಮಗೆ ಕೊಡ್ತೇವೆ. ನಿಮ್ಗೆ ಯಾವ್ದಾದ್ರು ಟೂರ್ ಪ್ಲಾನ್ ವಿಡಿಯೋ ಬೇಕಾದರೂ ಕೂಡ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ, ನಾವು ನಿಮಗೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ.